ಅದೇನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಅವ್ರ ತಲೆ ಸುತ್ತು ಅಲ್ಲೇ ಬಿದ್ದುಬಿಟ್ರು. ನನ್ನ ಮೇಲೆ ಬೋಲ್ಟ್ ಹಿಂಗೆ ತೆಗೆದು ಮನೆ ಒಳಗೆ ಹೋಗಿದ್ದೀನಿ. ಕೆಳಗಿಂದ ಸೆಕ್ಯೂರಿಟಿ ಗಾರ್ಡು, ಮೇಡಮ್ ನೀಚೆ ಅಜಾಯಿ ಅಂತ. ಅವರು ನನ್ನ ಮಗು ಥರ ನೋಡ್ತಾ ಇದ್ರು ಡಾಕ್ಟರ್ಸ್ ಎಲ್ಲ. ಇಲ್ಲ ಇಲ್ಲ, ನಿಮ್ಮ ಸುಮ್ಮನೆ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀನು ಹೋಗು ಹೊರಗಡೆ. ಕೊನೆಗೊಂದೇನೋ ಒಂದು ಕೆಟ್ಟ ಕಳಿಕೆ ಬರುತ್ತೆ, ಏನಂದರೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ತಂದೆ ಪ್ರಾಣ ಹೋಗುತ್ತೆ. ಹೌದು, ಬಾಕ್ಸಲ್ಲಿ ಇಟ್ಟಿದ್ರು, ಜೋರಾಗಿ ಕಿರ್ಚ್ಕೋತಾ ಇದ್ರು. ನಮ್ಮಪ್ಪ ಹೋಗಿಲ್ಲ ಬಿಡಿ ಅಂತ, ನೀವು ಬಂದಿದ್ದಲ್ಲ ಮಡಿಕೇರಿ. ಮಡಿಕೇರಿ ಅವಾಗಲೂ ಕೂಡ ಅಕ್ಕ ಏ ಅಪ್ಪ ಎಮ್ಮ ಇದ್ದಿ ಅಂದ್ರೆ ನೀ ನಂಬಕ್ಕೆ ರೆಡಿ ಇಲ್ಲ ಅಕ್ಕ. ಅಂಡ್ ಈ ಟೈಮಲ್ಲಿ ಅಂದ್ರೆ ಈಗ ಒಂದ್ ಕಡೆ ಡಿವೋರ್ಸ್, ಒಂದ್ ಕಡೆ ಆಮೇಲೆ ಒಂದ್ ಕಡೆ ಪರ್ಸನಲ್ ಲೈಫಲ್ಲಿ ಡಿಪ್ರೆಷನ್ ಅಂತ ಬೇರೆ ಫೇಸ್ ಮಾಡ್ತಿದ್ರಿ, ತಂದೆ ನಿಮ್ಮ ತಂದೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಕ್ಕ ನಿಮಗೆ? ನಮ್ಮನೇಲಿ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು, ನಮ್ಮ ತಂದೆ ತಾಯಿ ತಂಗಿ ತಮ್ಮ. ಅಂಡ್ ಅಮ್ಮ ಆಂಟಿ ಬೆಳಗ್ಗೆ ಎದ್ದು 4 ಗಂಟೆ ಪ್ರೇ ಮಾಡೋರಂತೆ ನಿಮಗೋಸ್ಕರ. ಹೌದು, ನಮ್ಮಪ್ಪ ಡೈಲಿ ನನ್ನನ್ನು ಯೋಚನೆ ಮಾಡ್ತಾ ಇದ್ರು, ತುಂಬ ಸಪೋರ್ಟ್ ಮಾಡಿದ್ರು. ಅವಳು ಬಂದ್ಲಾ ನೋಡು, ಬೆಳಗ್ಗೆ ಬಂದ್ಲಾ ನೋಡು ಅಂದರೆ ಮನೇಲಿ ಬಂದು ಒಂದು ಕಾಫಿ ಕುಡಿಯೋದಾಗಲಿ, ನಾನೇನೇ ಮಾತಾಡೋದಾಗಲಿ, ಅವ್ರಿಗೇನೋ ನಾನು ಎದುರುಗಡೆ ಕೂತ್ರೆ ಅವ್ರಿಗೊಂದು ಒಂಥರ ರೈಟ್ ಹ್ಯಾಂಡ್ ಇದ್ದಂಗೆ ಅವ್ರಿಗೆ. ಅವಳು ಬಂದ್ಲಾ ನೋಡು, ನಿನ್ನ ಮಗಳು ನೋಡು ಅಂತೆಲ್ಲ ಹೇಳೋರು. ನಾನು ಎಲ್ಲೋ ನಮ್ಮ ತಂದೆ ನನ್ನ ಮಿಸ್ ಮಾಡ್ಕೋತಾ ಇದ್ದೀನ ಅನ್ನಿಸ್ತಾ ಇತ್ತು ನನಗೆ, ಬಿಕಾಸ್ ಐ ವಾಸ್ ವೆರಿ ಅಟ್ಯಾಚ್ ಟು ಮೈ ಫಾದರ್. ಆಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳೋರು ಹಿಂಗೆ 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 ಅಂತೆಲ್ಲ ಹೇಳಿದಾಗ ಅದು ತಲೆಗೆ ಸ್ಟ್ರೈಕ್ ಆಗ್ತಾ ಇತ್ತು, ಅಪ್ಪ ಹೇಳೋದು ಕರೆಕ್ಟು, ಅಪ್ಪ ಹೇಳೋದು ಕರೆಕ್ಟು ಅಂತ. ಆಮೇಲೆ ನಾನು ಎಲ್ಲೂ ಬರ್ತಿರಲಿಲ್ಲ, ಮನೇಲೇ ಕೂತ್ಕೋತಾ ಇದ್ದೆ, ಮನೇಲೇ ತುಂಬ ಯೋಚನೆ ಮಾಡ್ತಾ ಇದ್ದೆ ನಾನು. ಆಮೇಲೆ ಅಮ್ಮ ತಳ್ಳೋರು, ನಿನ್ನ ಜೊತೆ ಹೋಗು ಸ್ವಲ್ಪ ಹೊರಗಡೆ ನೋಡ್ಕೊಂಬಾ ಅಂತೆಲ್ಲ, ಟೆಂಪಲ್ ರನ್. ಬಿಕಾಸ್ ನನಗೆ ಹೊರಗಡೆ ಜೀವನ ಗೊತ್ತಿರಲಿಲ್ಲ ಅವಾಗ, ಬರೀ ಶೂಟಿಂಗ್ ಮಾಡು ಮನೆಗೆ ಬಾ ಮತ್ತು ಅಮ್ಮ ಅಪ್ಪ ಹತ್ರ ಇರು ಆ ಥರನೇ ಯೋಚನೆ ಮಾಡ್ತಾ ಇದ್ದೆ. ಅವಳು ನಾನು ಕ್ಯಾರೆಕ್ಟರ್ಸ್ನ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅಮ್ಮನಿಗೆ ಅನ್ನಿಸ್ತು, ಇಲ್ಲ ಅವಳು ಹೊರಗಡೆ ಹೋದ್ರೇ ಒಂದು ಸ್ವಲ್ಪ ಚೇಂಜ್ ಓವರ್ ಆಗ್ತಾಳೆ ಅಂತ. ಅಪ್ಪನೂ ಅಮ್ಮನೂ ಡಿಸ್ಕಸ್ ಮಾಡಿ ನನ್ನನ್ನು ಕಳಿಸೋರು ಆಚೆ, ತಳ್ಳೋರು ಹೋಗು ಹೋಗು ಅಂತ. ಆವಾಗ ನನ್ನ ಲೈಫ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಒಂಥರ ಈ ಮನೆಯಿಂದ ಪಂಜರದಿಂದ ಬಿಟ್ಟಂಗೆ ಹೆಂಗಿರುತ್ತೆ. ಅಪ್ಪನ ವಿಚಾರದಲ್ಲಿ ಅಂತ ಬಂದಾಗ ಅಷ್ಟು ಸಪೋರ್ಟಿವ್ ಆಗಿದ್ದಂಥ ತಂದೆ, ಅವ್ರಿಗೆ ಹೆಲ್ತ್ ವಿಚಾರದಲ್ಲಿ ಒಂದು ಸ್ವಲ್ಪ ಅಪ್ಸೆಟ್ ಆದಾಗ ಕೂಡ ಎಷ್ಟು ಮಗು ಥರ ನೋಡ್ಕೊತಾ ಇದ್ರಿ ತಂದೆನ? ಇಲ್ಲ ನಾನು ಹೇಳ್ತೀನಿ ಕೇಳಿ, ವೆನ್ ಈ ವಾಸ್ ಎ ಡ್ರೈವರ್ ನೈಟ್ ಅಂಡ್ ಡೇ ಹಗಲು ರಾತ್ರಿ ಕಷ್ಟಪಡೋರು ಅಪ್ಪ, ಯಾಕೆಂದರೆ ನನಗೇನು ಬೇಕು ಅದನ್ನೆಲ್ಲ ತೊಗೊಂಬರೋರು, ಅದನ್ನೆಲ್ಲ ತಿನ್ಸೋರು, ಬೆಳಗ್ಗೆನೇ ಎದ್ದು ಎಳ್ನೀರು ಕೊಡೋರು, ನಿಂಬೆಹಣ್ಣು ಹಾಕಿ ಎಳ್ನೀರು ಕೊಡ್ತಾಯಿದ್ರು ಅವಾಗ ಅರ್ಲಿ ಮಾರ್ನಿಂಗ್ 4:00 4:30 ಆ ಥರ. ಯಾಕಂದರೆ ಅವಾಗ ತಾನೇ ವರ್ಕ್ ಅಂದರೆ ಡ್ರೈವ್ ಮುಗಿಸ್ಕೊಂಡು ಮನೆಗೆ ಬರೋರು, ಎಳ್ನೀರು ಕೊಟ್ಟು ಕುಡಿಸಿ ಮತ್ತೆ ಮಲಗಿಸೋರು. ಆಮೇಲೆ ನನಗೆ ಸೈಕಲ್ ಬೇಕು ಅಂದಾಗ ಸೈಕಲ್ ಕಷ್ಟಪಟ್ಟು ಸೈಕಲ್ ಕೊಡಿಸೋರು ನನಗೆ. ನಾನು ಒಂದು ಲೆವೆಲ್ ಬೆಳೆದ್ಮೇಲೆ ನಮ್ಮಪ್ಪನ ನಾನು ಅದೂ ಮಾಡದೆ ಹೋದರೆ ಮಗಳಾಗುಟ್ಟಿ ನಾನು ವೇಸ್ಟು ಅನ್ನಿಸ್ತು ನನಗೆ. ಹಾಗಾಗಿ ನಮ್ಮ ತಂದೆಗೆ ಏನು ಬೇಕೋ ಅದನ್ನೆಲ್ಲ ನಾನು ಕಷ್ಟಪಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ತಾಯಿಗೇನು ಬೇಕೋ, ನಮ್ಮ ತಂದೆಗೇನು ಬೇಕೋ, ಅವರಿಗೆ ಅವಾಗಿಂದ ಒಂದು ತೋಟ ಮಾಡಿದೆ ಅಂದರೆ ಬಸ್ಸಲ್ಲಿ ಹೋಗ್ತಾ ಹೇಳೋರು, ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನಾನು ಕಾಫಿ ಎಸ್ಟೇಟ್ ಎಲ್ಲ ನೋಡ್ತಾ ಇದ್ದೆ, ನಾನು ಯಾವಾಗ ಮಾಡ್ತೀನೋ ಅಂತ ಅವರಿಗೆ ಕ್ವೆಶನ್ ಮಾಡಿ ತೋಟ ತಗೋತೀನಿ ಅಂತ. ಫಸ್ಟು ನನ್ನ ದುಡ್ಡೆಲ್ಲ ನಮ್ಮ ತಂದೆದು ದುಡ್ಡೆಲ್ಲ ಬಂದಾಗ ಅವ್ರು ಫಸ್ಟು ಕಾಫಿ ತೋಟನೇ ಮಾಡಿದ್ದು. ಆವಾಗ ಅವ್ರಿಗೆ ಒಂದು ಅಂದರೆ ಸಾಯೋಕ್ಕಿಂತ ಮುಂಚೆ ನಾನು ಕಾಫಿ ತೋಟ ಮಾಡಿದೆ ಅನ್ನೋ ಖುಷಿಯಲ್ಲೇ ಇದ್ರು. ಅಂಡ್ ಯಾವಾಗ ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು ನಾನು ಬಿಟ್ಟಿರ್ತಿರ್ಲಿಲ್ಲ ಅವರು ಮಾರ್ಕೆಟಲ್ಲೆಲ್ಲ ಇರೋ ತಿನ್ನಕ್ ಹೋಗ್ತಿದ್ರಿ ನೀವು ನಾನ್ ವೆಜ್? ಬೆಳಗ್ಗೆ ನಾನ್ ವೆಜ್ ಅಂದ್ರೆ ಚಾಂಕಣ ಅಂತ ಜೆಸಿ ರೋಡ್ ಅಲ್ಲಿ ನಿಮ್ ತಂದೆ ಕರ್ಕೊಂಡು ಮಟನ್ ಮೊನ್ನೆ ಮೊನ್ನೆ ಕೂಡ ಮಟನ್ ಅಂದ್ರೆ ತುಂಬಾ ಇಷ್ಟ. ಆ ಚಾಂಕಣ ಎಲ್ಲ ತಿನ್ನಕ್ ಕರ್ಕೊಂಡು ಹೋಗೋರು ನಮ್ಮನ್ನ, ನನ್ನ ನನ್ನ ತಂಗಿನ ತಿನ್ನು ತಿನ್ನು ಅಂತ. ಆಮೇಲೆ ರೋಡಲ್ಲಿ ಏನಿದ್ರು ಅವ್ರಿಗೆ ಆ ಥರ ದೋಸೆಗಳು ಮತ್ತು ವಡೆ ಇದೆಲ್ಲ ತುಂಬ ಇಷ್ಟ. ನಾನು ಅಷ್ಟು ತಿಂತಿರ್ಲಿಲ್ಲ, ಅವ್ರು ನನ್ನ ತಿನ್ನಿಸೋರು ತಿನ್ನು ತಿನ್ನು ಅಂತ. ಸೊ ಆ ಥರ ನಮ್ಮ ತಂದೆ ನನಗೆ ನನ್ನ ರೋಡಲ್ಲಿ ಹೆಂಗೆ ತಿನ್ನಬೇಕು ಹೇ ಥರ ಪಾನಿಪುರಿ ಅಂದರೆ ಭಾಳ ಇಷ್ಟ ಅವ್ರಿಗೆ. ಹಾಗಾಗಿ ನನಗೂ ಆ ಟೇಸ್ಟ್ ಬಂತು ಅವ್ರಿಗೆ. ಆ್ಯಂಡ್ ಎಲ್ಲ ಕಡೆ ತಂದೆ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದಂಥ ನೀವು,
ಕೊನೆಗೆ ಒಂದೇನೋ ಒಂದು ಕೆಟ್ಟ ಕಳಿಕೆ ಬರುತ್ತೆ ಏನು ಅಂದರೆ ನಿಮ್ಮ ಕಣ್ಮುಂದೇ ನಿಮ್ಮ ತಂದೆ ಪ್ರಾಣ ಹೋಗುತ್ತೆ. ಹೌದು, ಐ ನೋ, ಇಟ್ಸ್ ಐ ಸ್ಟಿಲ್ ರಿಮೆಂಬರ್. ಅದು ತುಂಬ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ಯಾರ ಜೊತೆನೂ ಹೋಗ್ತಿರಲಿಲ್ಲ, ನನ್ನ ತಾಯಿಯೇ ಆಗಲಿ ನನ್ನ ತಮ್ಮ ಆಗಲಿ. ಹಾಸ್ಪಿಟ್ಲಿಗೆ ಆ ಡ್ರೆಸ್ಸಿಂಗ್ ಮಾಡಬೇಕು ಮಗಳೇ ಬೇಕಾಗಿತ್ತು. ನಾನು ಅಷ್ಟೇ, ನಮ್ಮ ತಂದೆ ಜೊತೆನೇ ನಾನು ಇರಬೇಕಾಗಿತ್ತು. ಯಾಕಂದರೆ ಆ ಮೂಮೆಂಟ್ಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಮಗು ಥರ ಆಗಿಬಿಟ್ಟಿದ್ರು ನಮ್ಮ ತಂದೆ. ಅದು ನನಗೆ ಆ ನೋವು ಗೊತ್ತಾಗಿದೆ. ಯಾಕಂದರೆ ನಾವು ಮಗು ಟೈಮಲ್ಲಿ ಇದ್ದಾಗ ಎಲ್ಲ ಮಾಡೋರು, ನಾವು ಈ ಟೈಮಲ್ಲಿ ಇಲ್ಲ ಅಂದರೆ ಕಷ್ಟ ಆಗೋದು ಅಂತ ನಾನೇ ಕರ್ಕೊಂಡು ಹೋಗ್ತಿದ್ದೆ ಹಾಸ್ಪಿಟ್ಲಲ್ಲಿ. ನಾನೇ ಅವ್ರ ಹತ್ರ ಇದು ಮಾಡ್ಕೋತಿದ್ದೆ. ಏನೇ ಪೇಯ್ನ್ ಇದ್ರೂ ಡಾಕ್ಟ್ರಿಗೆ ಹೋಗಿ ಕೇಳ್ತಿದ್ದೆ ಯಾಕೆ ನಮ್ಮ ತಂದೆ ಹೇಳ್ತಾ ಇದ್ದಾರೆ ಅಂತ. ಅವ್ರು ನನ್ನನ್ನು ಮಗು ಥರ ನೋಡ್ತಾ ಇದ್ರು ಡಾಕ್ಟರ್ಸ್ ಎಲ್ಲ. ಇಲ್ಲ ಇಲ್ಲ, ನಿಮ್ಮ ತಂದೆ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀನು ಹೋಗು ಹೊರಗಡೆ ಹೋಗೋರು. ಯಾಕೆಂದರೆ ಅವರು ಅವ್ರ ಚೂರು ನೋವಾದ್ರೂ ನಾನು ಓಡೋಗ್ತಿದ್ದೆ ಅಂತ ಇದರಲ್ಲಿ ಅವರು. ಅವತ್ತೇನಾಯಿತು ಅಕ್ಕ? ಅವತ್ತು ಅವತ್ತು ಎಲ್ಲ ಕಾಲೆಲ್ಲ ಚೆನ್ನಾಗಾಯಿತು. ಕರ್ಕೊಂಬಂದು ಇನ್ನೇನು ನನ್ನ ಮೇಲೆ ಮನೆ ಬೀಗ ತೆಗೆದು ಒಳಗೆ ಎಂಟ್ರ್ ಆಗಲಿ ಈಸಿಯಾಗಿ ಅಂತ ನಾನು ಮೇಲೆ ಹೋಗ್ಬಿಟ್ಟಿದ್ದೆ ಲಿಫ್ಟಲ್ಲಿ. ಇವ್ರು ಕೆಳಗೆ ಅವಾಗ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದ್ದರು ಪಾಪ. ಕೆಳಗೆ ಅದು ಹ್ಯಾಂಡಲ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಅದೇನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಅವ್ರ ತಲೆ ಸುತ್ತು ಅಲ್ಲೇ ಬಿದ್ದುಬಿಟ್ರು. ನನ್ನ ಮೇಲೆ ಬೋಲ್ಟ್ ಹಿಂಗೆ ತೆಗೆದು ಮನೆ ಒಳಗೆ ಹೋಗಿದ್ದೀನಿ. ಅವ್ರು ಕೆಳಗಿಂದ ಸೆಕ್ಯೂರಿಟಿ ಗಾರ್ಡ್, ಮೇಡಮ್ ನೀಚೆ ಅಜಾಯಿ ಅಂತ ಕರೆದು. ನನ್ನ ಮೆಟ್ಲು ಹೆಂಗೆ ಇಳ್ದೆ ನನಗೆ ಗೊತ್ತಿಲ್ಲ, ಹಂಗೆ ಇಳಿದು ಕೆಳಗೆ ಹೋಗಿದ ತಕ್ಷಣ ಅಪ್ಪ ಕೆಳಗೆ ಬಿದ್ದಿದ್ದು. ಶಾಕ್ ಆಗಿಬಿಟ್ಟೆ, ಕಿರ್ಚ್ತಾ ಇದ್ದೀರಿ ಫುಲ್ಲು, ಫ್ಲ್ಯಾಟಲ್ಲೆಲ್ಲ ಕಿರ್ಚ್ತಾ ಇದ್ದೀನಿ, ಯಾರಾದರೂ ಓಡಿ ಬನ್ನಿ, ನನ್ನ ತಂದೆನ ತೆಗಿಯೋಕ್ಕಾಗ್ತಿಲ್ಲ ಅಂತ. ಅವತ್ತು ಅಮ್ಮ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದರು, ನನ್ನ ತಮ್ಮ ವರ್ಕ್ಗೆ ಹೋಗ್ಬಿಟ್ಟಿದ್ದ. ಅವಾಗ ಡ್ರೆಸ್ಸಿಂಗ್ ಮಾಡ್ಕೊಂಡು ನಾನು ಒಬ್ಬಳೇ ಎಲ್ಲ ಹ್ಯಾಂಡಲ್ ಮಾಡಬೇಕಾಗಿತ್ತು. ಕೆಳಗೆ ಹಿಂಗೆ ತೆಗಿತಾ ಇದ್ದೀನಿ, ತೆಗಿಯೋಕ್ಕಾಗ್ತಿಲ್ಲ, ಜೋರಾಗಿ ಕಿರಿಸ್ತಾ ಇದ್ದೀನಿ, ಯಾರಾದರೂ ಓಡಿ ಬನ್ನಿ ಅಂತ. ಪಾಪ ಫ್ಲ್ಯಾಟಲ್ಲಿ ಇಬ್ಬರು ಮೂರು ಜನ ಓಡಿ ಬಂದರು. ಆ ಕಾರಲ್ಲಿ ಹಿಂಗೆ ಇಟ್ಟರು, ಇಟ್ಟಿದ ತಕ್ಷಣ ನಮ್ಮಪ್ಪ ಒಂಥರ ಜೋರಾಗಿ ಉಸಿರು ತೆಗೆದ್ರು. ಅಪ್ಪ ಅಪ್ಪ ಆಗೋಯ್ತು, ಕರ್ಕೊಂಡು ಹೋಗ್ಬಿಡ್ತೀನಿ ಹಾಸ್ಪಿಟ್ಲಿಗೆ ಅಂತ ಕಿರಿಸ್ತಾ ಇದ್ದೀನಿ. ಜೋರಾಗಿ ಹಿಂಗೆ ಉಸಿರು ತೆಗೆದು ಒಂದು ಸ್ವಲ್ಪ ಅನ್ಕಾನ್ಷಿಯಸ್ ಆಗ್ಬಿಟ್ರು. ಯಾವುದೋ ಒಂದು ಡಾಕ್ಟರ್ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ, ಇಲ್ಲ ಪಲ್ಸ್ ಇದೆ ಕರ್ಕೊಂಡು ಹೋಗಿ ರಡ ನಾರಾಯಣ್ ರುದ್ರಾಲಯ ಅಲ್ಲೇ ಎಚ್ ಎಸ್ ಆರ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ದೀನಿ. ಆಕ್ಸಿಡೆಂಟ್ ಒಂದು ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದೀನಿ ಪಾಪ, ಹುಡುಗ ಮತ್ತೆ ತೆಗಿಯೋ ತೆಗಿಯೋ ಇಲ್ಲೇ ಇರೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ. ಏನು ಗೊತ್ತಿಲ್ಲ, ನನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಗೊತ್ತಿಲ್ಲ, ನನ್ನ ಕಾರ್ ಏನಾದರೂ ಚಿಂತೆ ಇಲ್ಲ, ನಮ್ಮಪ್ಪನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ನಾನು ಅಂತ ಬಂದರು. ಎಲ್ಲ ಸ್ಟ್ರೆಚರ್ ಎಲ್ಲ ತೊಗೊಂಡ್ರು, ಇದು ಮಾಡ್ತಾ ಇದ್ದಾರೆ, ಉಸಿರು ಪಲ್ಸ್ ಬರುತ್ತೆ ಹೋಗ್ತಾ ಇದೆ, ಪಲ್ಸ್ ಬರುತ್ತೆ ಹೋಗ್ತಾ ಇದೆ. ಅವ್ರು ಡಾಕ್ಟ್ರು ನನ್ನ ಹತ್ರ ಏನು ಹೇಳ್ತಿಲ್ಲ. ಮತ್ತು ನನ್ನನ್ನು ಆಚೆ ಕೂರಿಸ್ತಾ ಇದ್ದಾರೆ, ಆಚೆ ಕೂರಿಸಿ ಮೇಡಮ್ನ ಆ ಕಡೆ ಕರ್ಕೊಂಡು ಹೋಗ್ಬಿಡಿ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ನನ್ನ ಫ್ರೆಂಡ್ಸ್ ಓಡಿ ಬಂದರು. ಅವ್ರು ಕೇಳ್ತಾ ಇದ್ರೆ ಏನಾಗ್ತಿದೆ ಅಂತ, ಇಲ್ಲ ಮೇಡಮ್ ಪಲ್ಸ್ ಬರ್ತಾ ಇದೆ ಹೋಗ್ತಾ ಇದೆ, ಪಲ್ಸ್ ಬರ್ತಾ ಇದೆ ಆಗ್ತಾ ಇಲ್ಲ, ಮೇಡಮ್ಗೆ ಹೆಂಗೆ ಹೇಳೋದು ಅವ್ರು ಕಿರ್ಚ್ಬಿಡ್ತಾರೆ ಅಂತ ಭಯ ಅಂತ. ನನಗೆ ಯಾರು ಏನು ಹೇಳ್ತಾ ಇಲ್ಲ, ನನ್ನ ಒಂದು ಮೂಲೆ ಕೂರಿಸ್ಬಿಟ್ಟಿದ್ದಾರೆ. ನಾನು ಶಾಕಲ್ಲಿ ಹಂಗೆ ಕೂತಿದ್ದೀನಿ, ಯಾಕೆಂದ್ರೆ ನಾನೇ ಎಲ್ಲ ನೋಡಿದವಳಲ್ಲ. ಇಲ್ಲ ನಮ್ಮಪ್ಪ ಹೋಗಿಲ್ಲ ಅಂತಲೇ ತಲೆಲಿ. ಆಮೇಲೆ ಎಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು, ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಬಾಕ್ಸಲ್ಲಿ ಇಟ್ಟಿದ್ರು, ಜೋರಾಗಿ ಕಿರ್ಚ್ಕೋತಾ ಇದ್ವಿ. ನಮ್ಮಪ್ಪ ಹೋಗಿಲ್ಲ ಬಿಡಿ ಅಂತ, ತಲೆ ಸುತ್ತ ಅಲ್ಲೇ ಬೀಳ್ತಾ ಇದ್ದೀನಿ ರೋಡಲ್ಲಿ ನಾನು. ಆಮೇಲೆ ಎಲ್ಲ ನನ್ನ ಕಸಿನ್ಸೇ ಆಗಲಿ ನನ್ನ ಮಾವಂದಿರೆಲ್ಲ ನನ್ನ ಹಿಡ್ಕೊಂಡ್ರು, ಇಲ್ಲ ಬಾ ಬಾ ಅಂತಲ್ಲಿ ಮತ್ತೆ ಕಾರಲ್ಲಿ ಕೂರಿಸಿ. ನನಗೆ ಗೊತ್ತೇ ಇಲ್ಲ, ನಾನು ಐ ವಾಸ್ ಟೋಟಲಿ ಬ್ಲ್ಯಾಕ್, ನನಗೆ ಯಾರ ಹತ್ರ ಏನು ಮಾತಾಡ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ನನ್ನ ತಮ್ಮ ಇಟ್ಕೊಂಡು ಅವನೇ ಎಲ್ಲ ಮಾಡ್ತಾ ಇದ್ದಾನೆ, ನನಗೇನು ಗೊತ್ತಾಗ್ತಾನೆ. ನೀನು ಬಂದಿದ್ದಲ್ಲ ಮಡಿಕೇರಿ, ಮಡಿಕೇರಿ ಅವಾಗಲೂ ಕೂಡ ಅಕ್ಕ ಏ ಅಪ್ಪ ಅಮ್ಮ ಇದ್ದಿ ಅಂದ್ರೆ ನೀ ನಂಬಕ್ಕೆ ರೆಡಿ ಇಲ್ಲ ಅಕ್ಕ? ಇಲ್ಲ ನಂಬಕ್ಕೆ ರೆಡಿ ಇಲ್ಲ ಅಂದ್ರೆ ನಮ್ಮಪ್ಪ ಸುಡ್ತಿದಾರ, ಇಲ್ಲ ನಮ್ಮಪ್ಪ ಸತ್ತಿಲ್ಲ ಅಂತಾನೆ ವಾದ ಮಾಡ್ತಾ ಇದ್ದೀನಿ. ನಾವು ನನಗೆ ಅಪ್ಪನ ಎಬ್ಬರಿಸು ಅಂತ ನಾನು ಇಲ್ಲ ಅಪ್ಪ ಹೋಗಿಲ್ಲ, ಅಪ್ಪ ಸ್ಟ್ರಾಂಗ್ ಆಗಿದ್ರು, ನನಗೆ ಅಪ್ಪ ಹೆಂಗೆ ಹೋಗ್ತಾರೆ ಅಂತಲೇ ಇದು ಇವಾಗಲೂ ನನ್ನ ನಾನು ಇರೋದಕ್ಕೆ ಸ್ಟ್ರಾಂಗ್ ಏನಕ್ಕಂದರೆ ನಮ್ಮಮ್ಮ ಇದ್ದಾರೆ, ನನ್ನ ತಮ್ಮ ಇದ್ದಾನೆ, ಒಂದು ರೆಸ್ಪಾನ್ಸಿಬಿಲಿಟಿ ನಾನು ಕೊಟ್ಬಿಟ್ಟು ಹೋಗಿದ್ದಾರೆ ಅಪ್ಪ. ಅಪ್ಪ ಇಲ್ಲ, ಅಪ್ಪ ಇಲ್ಲ ಅಂತಲೇ ನನ್ನ ತಲೆಯಿಲ್ಲ, ನಾನು ಹಂಗೆ ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀನಿ. ಈಚ್ ಡೇ ಬೈ ಡೇ ನಾನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಿದ್ರು ನಾವು ಸಾಯ್ತೀವಿ, ಇವತ್ತೆಲ್ಲ ನಾವು ನಾಳೆ ಏನಾಗುತ್ತೋ ಗೊತ್ತಿಲ್ಲ.
ಇವತ್ತು ನಾನು ಎದ್ದಿದ್ದೀನಿ ಅಂದರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾ, ಐ ಹ್ಯಾವ್ ಟು ಲೀಡ್ ಮೈ ಲೈಫ್. ಹೆಂಗಿದ್ರು ಹೋಗ್ತೀವಲ್ಲ, ನಾನು ಸ್ಟ್ರಾಂಗಾಗಿ ಹೋಗ್ತೀನಿ ಅಂತ ಡಿಸೈಡ್. ಅಪ್ಪ ಇರೋ ತನಕ ಒಂಥರ ಅಕ್ಕ, ಆಮೇಲೆ ನೀವೀಗ ನಿಮ್ಮನ್ನು ಪ್ರೀತಿಸೋ ತಮ್ಮ ಇದ್ದಾರೆ, ಅಮ್ಮ ಇದ್ದಾರೆ, ತಂಗಿ ಹಿಂದೂ ಇದ್ದಾರೆ, ನಾವೆಲ್ಲ ಇದ್ದೀವಿ. ಫ್ಯಾಮಿಲಿ ಎಲ್ಲ ಎಷ್ಟಿದ್ರು ಇಂಡಿವಿಜುವಲಿ ಒಂದು ಫೈಟ್ ಮಾಡೋದಿರುತ್ತೆ ಗೊತ್ತಾ, ಅದು ಭಾಳ ಕಷ್ಟ. ಆ ಒಂಟಿತನ ಕಾಡುತ್ತಾ ಪ್ರೇಮಕ್ಕ? ಕಾಡುತ್ತೆ ಅಂದರೆ ನಾಳೆ ಒಂಟಿಯಾಗಿ ಹೋಗ್ಬೇಕಲ್ಲ ನಾವು. ನಿಜ ಅಲ್ವಾ? ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಬದಲು, ಇನ್ನೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋ ಬದಲು, ಒಂಟಿತನ ಲಾಸ್ಟಲ್ಲೇ ಹೋಗೋದು ನಾವು. ಅದಕ್ಕೆ ನಾನು ಯಾರಿಗೂ ಡಿಪೆಂಡ್ ಆಗಲ್ಲ, ಎಕ್ಸ್ಪೆಕ್ಟೇಷನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಯಾರಿಂದ ಏನು ಎಕ್ಸ್ಪೆಕ್ಟೇಷನ್? ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಐ ವಿಲ್ ಗೋ ವಿತ್ ದ ಫ್ಲೋ ಅಷ್ಟೇ. ನೀವು ಹೆಲ್ತ್ ಚೆನ್ನಾಗಿದ್ರೇ, ಫ್ಯಾಮಿಲಿ ಚೆನ್ನಾಗಿದ್ರೇ ವರ್ಕ್ ಆಟೋಮೆಟಿಕ್ಕಾಗಿ ಎಲಬ್ರೇಟ್ ಆಗುತ್ತೆ ಅಂತ. ಅವಾಗ ಏನಂದರೆ ವರ್ಕ್ ಫಸ್ಟ್ ಇಟ್ಕೋತಾ ಇದ್ದೆ ನಾನು. ಹಾರ್ಡ್ ವರ್ಕ್ ಮಾಡಿದ್ರೆ ನನಗೊಂದು ಲೈಫ್ ಲಾಂಗು, ನಾನು ಒಂದು ಕೂತ್ಕೊಂಡು ಈ ಥರ ಸಿನಿಮಾ ಮಾಡಿದೆ ಅಂತ ಖುಷಿಯಾಗಿ ನೋಡ್ಬೋದು ಅನ್ನೋದು ಆ ಥರ ಇಟ್ಕೊಂಡು. ಎಕ್ಸ್ಪೆಕ್ಟೇಷನ್ ಎಲ್ಲ ಹುಡುಗಿಯರು ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಗಂಡ ಹಿಂಗಿರಬೇಕು, ನನ್ನ ಗಂಡ ಇರಬೇಕು, ಆ ಎಕ್ಸ್ಪೆಕ್ಟೇಷನ್ನೇ ಹರ್ಟ್ ಆಗೋದು. ಈಗ ನಿಮಗೆ ಅಪ್ಪ ಅಮ್ಮ ಮನೆ ಅಂತೆಲ್ಲ ಅಟ್ಯಾಚ್ ಆಗಿ ಅಪ್ಪ ಅಮ್ಮನ ಬಿಟ್ಟು ಬೇರೆ ಮನೆಗೆ ಹೋಗೋದು, ಅದು ಎಷ್ಟು ಡಿಫಿಕಲ್ಟ್ ಆಗಿತ್ತು? ಓ, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನನ್ನ ತಂದೆ ನನ್ನ ತಾಯಿನ ತುಂಬ ಫ್ರೀ ನನ್ನನ್ನು ಬಿಡ್ತಾ ಇದ್ರು. ಇವಳೆಲ್ಲೇ ಹೋದರೂ ಇರ್ತಾಳೆ ಕರೆಕ್ಟಾಗಿ, ಅವಳು ಗೊತ್ತಿದೆ ಅಂತ. ಸೊ ಆ ಫ್ರೀನೆಸ್ಸು ಅವಾಗಿತ್ತು. ಮದುವೆ ಆದಮೇಲೆ ನಾನೇ ಅದನ್ನ ಇಟ್ಕೊಂಡ್ಬಿಟ್ನ ಅಂತ ಎಲ್ಲೋ ಅನ್ನಿಸ್ತಾ ಇತ್ತು ನನಗೆ. ನನಗೆ ಅನ್ನಿಸ್ತು ಅವಾಗಿನ ದಿವಸ ಅದು ತುಂಬ ಕಷ್ಟನೂ ಆಯಿತು. ಏಕೆಂದರೆ ನನ್ನ ತಂದೆ ತಾಯಿಗೆ ಮಾತಾಡಿ ಹೇಳಬೇಕು ಅಂದ್ರೂ ಸ್ವಲ್ಪ ತುಂಬ ಕಷ್ಟ ಆಯಿತು ನನಗೆ. ಆಮೇಲೆ ನನ್ನ ಪೇರೆಂಟ್ಸೇ ಆಗಲಿ, ನನ್ನ ತಂಗಿ ಆಗಲಿ, ನನ್ನ ತಮ್ಮ ಆಗಲಿ, ಅವರನ್ನು ಸ್ವಲ್ಪ ನನಗೆ ಕೋಆಪ್ರೇಟ್ ಮಾಡೋದು. ಬಿಕಾಸ್ ನಮ್ಮ ಅಕ್ಕ ಹೀಗಿರಲಿಲ್ಲ, ವಾಟ್ ಎವರ್ ಶಿ ಟೇಕ್ ಎ ಡಿಸಿಷನ್ ಅದರಲ್ಲಿ ಕರೆಕ್ಟ್ ಇರುತ್ತೆ ಅಂತ ಗೊತ್ತಿತ್ತು ಅವರಿಗೆ. ಅವರ ಹತ್ರ ಮಾತಾಡಿ ದೆನ್ ನಾನು ಸ್ಟೆಪ್ ಮುಂದೆ ಹೋದೆ.